ಸೊ ಈಗ ಒಂದು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಮಾಡೋದು, ಇದು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಮೇಜರ್ ಅಕೌಂಟ್ ಮಾಡಬೇಕಾಗಿರುವಂತದ್ದು. ಇದನ್ನ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಅಂದ್ರೆ ಕಂಪನಿ ಬಿಸ್ನೆಸ್ ನಿಂದ ಎಷ್ಟು ಪ್ರಾಫಿಟ್ ಅನ್ನ ಕ್ಯಾಶ್ ರೂಪದಲ್ಲಿ ಗಳಿಸಿದೆ ಅಂತ ಬೇಕು. ಎಷ್ಟು ಅಮೌಂಟ್ ಆಫ್ ಕ್ಯಾಶ್ ರೂಪದಲ್ಲಿ ಪ್ರಾಫಿಟ್ ಬಂದಿದೆ ಅಂತ ಬೇಕು. ಸರ್, ಅದಕ್ಕೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರುತ್ತಲ್ವಾ, ಅದರಲ್ಲೇ ಗೊತ್ತಾಗುತ್ತೆ ಅಲ್ವಾ ಅಂದ್ರೆ, ಆ ಪ್ರಾಫಿಟ್ ಅಲ್ಲಿ ಕೆಲವೆಲ್ಲ ಎಕ್ಸ್ಪೆನ್ಸಸ್ ಇರುತ್ತೆ, ಅವು ಕ್ಯಾಶ್ ಅಲ್ಲಿ ಕೊಟ್ಟಿರೋಲ್ಲ ಮತ್ತೆ ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋದಿಲ್ಲ, ನಾನ್ ಬಿಸ್ನೆಸ್ ಆಗಿರುತ್ತೆ, ನಾನ್ ಕ್ಯಾಶ್ ಆಗಿರುತ್ತೆ, ಅಂತವೆಲ್ಲ ಮೈನಸ್ ಮಾಡದ್ಮೇಲೆ ಬಂದಿರುತ್ತೆ. ಅದಕ್ಕೋಸ್ಕರನೆ ನಾವು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಿ ನಾವು ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಫಂಡ್ಸ್ ಫ್ರಮ್ ಆಪರೇಷನ್ ಅಂತ ಮಾಡ್ತೀವಿ. ನಿಮ್ಗೆ ಕ್ವಶನ್ ಅಲ್ಲಿ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಿ ಅಂತ ಖಂಡಿತ ಕೊಟ್ಟಿರೋಲ್ಲ. ನಿಮ್ಗೆ ಕೇಳೋದ ಏನಂತ ಕೊಟ್ಟಿರ್ತಾರೆ ಗೊತ್ತಾ, ಫೈಂಡ್ ಫಂಡ್ಸ್ ಫ್ರಮ್ ಆಪರೇಷನ್ ಆರ್ ಕ್ಯಾಲ್ಕುಲೇಟ್ ಫಂಡ್ಸ್ ಫ್ರಮ್ ಆಪರೇಷನ್ ಅಂತ ಹೇಳ್ತಾರೆ. ಯಾವ ಕ್ವಶನ್ ಅಲ್ಲಿ ಕ್ಯಾಲ್ಕುಲೇಟ್ ಫಂಡ್ಸ್ ಫ್ರಮ್ ಆಪರೇಷನ್ ಅಂತ ಇರುತ್ತೆ, ಅವಾಗ ನಾವೇನ್ ಅಕೌಂಟ್ ಮಾಡಬೇಕು, ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಬೇಕು. ಈ ಲಿಸ್ಟ್ ಅಲ್ಲಿ ಇರೋ ಐಟಮ್ಸ್ ನ ಚೆನ್ನಾಗಿ ನಾಪಕ ಇಟ್ಕೊಳ್ಳಿ, 6 marks ಗ್ಯಾರಂಟಿ ಬರುತ್ತೆ ಈ ಕ್ವಶನ್ ಕೇಳಿದ್ರೆ. ಈಗ ಕೇಳದೆ ಇದ್ರು ಕೂಡ 14 marks ಇದು ಮಾಡಲೇಬೇಕಾಗುತ್ತೆ, ಅದನ್ನು ಇದು ಗ್ಯಾರಂಟಿ ನಾಪಕ ಇಟ್ಕೊಳ್ಳೇಬೇಕು. ಇಲ್ಲಿ ನನ್ನ ಹತ್ರ ಒಂದು ಕ್ವಶನ್ ಇದೆ, ಬಿಕಾಮ್ 2010 ಕೇಳಿದ್ರೆ, ಮತ್ತೆ ಇದು ರಿಪೀಟ್ ಆಗಿದೆ ಸುಮಾರು ವರ್ಷ ನೋಡೋಣ. ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಎ ಕಂಪನಿ ಫಾರ್ ದಿ ಇಯರ್ ಎಂಡಿಂಗ್ 31st March 2008 ಅಂಡ್ 31st March 2009. ಇಲ್ಲಿ ಎರಡು ವರ್ಷದ್ದು, 2008 ಅಲ್ಲಿ 9 ಅಲ್ಲಿ ಎಷ್ಟು ಪ್ರಾಫಿಟ್ ಇತ್ತು ಅಂತ ಕೊಟ್ಟಿದ್ದಾರೆ. 20,000 ಓಪನಿಂಗ್ ಬ್ಯಾಲೆನ್ಸ್ ಇತ್ತಂದ್ರೆ ಎಷ್ಟಿತ್ತು, 20,000. ಕ್ಲೋಸಿಂಗ್ ಬ್ಯಾಲೆನ್ಸ್ 30,000 ಇತ್ತಂತೆ. ಅದನ್ನ ಈ ಟೈಪ್ ಬರ್ಬಿಟ್ಟಿದ್ರು, ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಫಾರ್ ದ ಇಯರ್ ಎಂಡಿಂಗ್ 31st March 2009 ಪ್ರಾವಿಷನ್ ಫಾರ್ ಡಿವಿಡೆಂಡ್ ವಾಸ್ ಮೇಡ್ ಟು ದ ಎಕ್ಸ್ಟೆಂಟ್ ಆಫ್ 50,000 ಅಂತ ಇದೆ. ನೋಡಿ ಇಲ್ಲಿ ಪ್ರಪೋಸ್ ಡಿವಿಡೆಂಡ್, ಇಂಟ್ರೀಮ್ ಡಿವಿಡೆಂಡ್, ಡಿವಿಡೆಂಡ್ ಅಂತ ಇದೆ. ಎಷ್ಟಂತೆ, 50,000 ರೂಪಾಯಿ ಲಾಕ್. ಕ್ಲಿಯರ್? ನೆಕ್ಸ್ಟ್ ಏನ್ ಅಡ್ಜಸ್ಟ್ಮೆಂಟ್ ಇದೆ, ಟ್ರಾನ್ಸ್ಫರ್ ಟು ರಿಸರ್ವ್ 40,000 ರೂಪೀಸ್ ಇದೆಯಂತೆ, ಅದನ್ನು ಇಲಾಕ್ ಕೊಡ್ತಾ ಇದೆ. ಓಕೆನಾ? ನೆಕ್ಸ್ಟ್ ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಅಂತ ಇದೆ, ಡಿಪ್ರಿಸಿಯೇಷನ್ 25,000 ರೂಪೀಸ್ ಬರೀತಾ ಇದೆ. ಓಕೆನಾ? ನೆಕ್ಸ್ಟ್ ಲಾಸ್ ಆನ್ ಸೇಲ್ ಆಫ್ ಓಲ್ಡ್ ಮಷಿನರಿ, ನೋಡಿ ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಅಂತ ಇದೆ, ಅಲ್ಲಿ ಓಲ್ಡ್ ಮಷಿನರಿ ಅಂತ ಹೇಳಿ 5,000 ರೂಪೀಸ್ ನ ಇಲ್ಲಿ ಬರೀತಾ ಇದೆ. ಓಕೆನಾ? ನೆಕ್ಸ್ಟ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ರಿಸಲ್ಟ್ ಅಂಡ್ ಎ ಪ್ರಾಫಿಟ್ ಆಫ್ 3,000 ಅಂತ ಇದೆ. ನೋಡಿ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ, 3,000 ರೂಪೀಸ್ ಇಲ್ಲಿ ಬರೀತಾ ಇದೆ. ಓಕೆನಾ? ನೆಕ್ಸ್ಟ್ ಸೇಲ್ ಆಫ್ ಫರ್ನಿಚರ್ ರಿಸಲ್ಟ್ ಅಟ್ ಎ ಪ್ರಾಫಿಟ್ ಆಫ್ 3,000 ಅಂತ ಹೇಳ್ತಾರೆ. ಇದು ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಇದು ಫರ್ನಿಚರ್, ಇದೆಷ್ಟಾಗುತ್ತೆ, 3,000 ರೂಪೀಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಎ ಕಮಿಷನ್ ಆಫ್ 4,000 ರಿಸೀವ್ಡ್ ಅಂತ ಇದೆ. ಏನದು, ರಿಸೀವ್ಡ್ ಅಂದ್ರೆ ಇನ್ಕಮ್ ತಾನೆ, ಇನ್ಕಮ್. ಆದ್ರೆ ಏನ್ ಹೇಳ್ತಿದ್ದಾನೆ, ಆನ್ ಎ ನಾನ್ ಟ್ರೇಡಿಂಗ್ ಆಕ್ಟಿವಿಟಿ. ನೀವು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಈಗ ಬಿಸ್ನೆಸ್ ಮಾಡ್ತಾ ಇರ್ತೀರ, ಬಿಸ್ನೆಸ್ ನಲ್ಲಿ ಕಮಿಷನ್ ಬರುತ್ತೆ, ಕಮಿಷನ್ ಕೊಡಬೇಕಾಗುತ್ತೆ, ಅದು ಬಿಸ್ನೆಸ್ ದೇ ಅಂದ್ರೆ ಅದನ್ನ ಟ್ರೇಡಿಂಗ್ ಆಕ್ಟಿವಿಟಿ ಕಮಿಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಟ್ರೇಡಿಂಗ್ ಆಕ್ಟಿವಿಟಿ ಕಮಿಷನ್. ಇಲ್ಲ ಅವನೇ ಹೇಳಿದಾನೆ ಏನಂತ, ನಾನ್ ಟ್ರೇಡಿಂಗ್ ಅಂತ ಹೇಳಿರೋದು ನಾವು ತಗೊಳ್ತಾ ಇದೀವಿ. ಅಲ್ಲಿಗೆ ಕಮಿಷನ್ ಎಷ್ಟು ಅಮೌಂಟ್, 4,000 ರೂಪೀಸ್ ಇನ್ಕಮ್ ಬಂದಿದೆ, ರಿಸೀವ್ಡ್ ಅಂತ ಹೇಳಿರೋದ್ರಿಂದ ಕ್ರೆಡಿಟ್ ಅಲ್ಲಿ ಹಾಕಿದ್ದೀನಿ ಅಷ್ಟೇ, ಇನ್ನೇನು ಕೇಳಿಲ್ಲ. ಸರ್, ಟ್ರೇಡಿಂಗ್ ಅಂತ ಕೊಟ್ಟಿದ್ರೆ ತಗೊಳ್ಳೋದಿಲ್ಲ, ಯಾಕೆ ಅಂತೇಳಿದ್ರೆ ಅದು ಬಿಸ್ನೆಸ್ ಸಂಬಂಧಪಟ್ಟಿರೋ ಪ್ರಾಫಿಟ್, ಅರ್ಥ ಆಗ್ತಿದ್ಯಾ? ಇಲ್ಲಿ ನಾನ್ ಟ್ರೇಡಿಂಗ್ ಅಂತ ಇರೋದ್ರಿಂದ ಮಾತ್ರ ತಗೊಳ್ತಾ ಇದ್ದೀವಿ. ಕ್ಲಿಯರಾ? ಈಗ ಇನ್ನ ಏನೇನ್ ಐಟಮ್ ಗೊತ್ತಿಲ್ಲ ಅದಕ್ಕೆಲ್ಲ ಡ್ಯಾಶ್ ಹಾಕಿ, ಅಷ್ಟೇ, ಇನ್ನೇನಿಲ್ಲ, ಇವೆಲ್ಲ ಇಲ್ಲ, ಇದು ಇಲ್ಲ, ಇದು ಇಲ್ಲ, ಕರೆಕ್ಟಾ? ಈಗ ಯಾವಾಗ್ಲೂ ಅಷ್ಟೇ, ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲೇ ಜಾಸ್ತಿ ಇರುತ್ತೆ, ಕಣ್ಣು ಮುಚ್ಕೊಂಡು ಮಾಡಬಹುದು. 1,50,000 ರೂಪೀಸ್, 1,50,000 ರೂಪೀಸ್, 1,50,000 1,10,000 ರೂಪೀಸ್, ಇದು ನಮ್ಗೆ ಆನ್ಸರ್ ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ನೋಡಿ ಇಷ್ಟ ಮಾಡಿದ್ರೆ ನಿಮ್ಗೆ 6 marks ಬರುತ್ತೆ. ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, 14 marks ಖಂಡಿತ ಬೇಕೇ ಬೇಕು. 120 ಆಯ್ತು, ನೀವು ಟೋಟಲ್ ನನ್ಗೆ ತಪ್ಪ ಹೇಳ್ದಾಗ ಎಕ್ಸಾಮ್ ಅಲ್ಲಿ ಮಾಡಿದ್ರೆ
ನಿಮ್ಗೆ ಬರೋ 6 ಮಾರ್ಕ್ಸ್ ಅಲ್ಲಿ 1 ಮಾರ್ಕ್ ಹೋಗುತ್ತೆ. ಓಕೆನಾ? ಕರೆಕ್ಟ್ ಆಗಿ ನೀಟ್ ಆಗಿ ಮಾಡಬೇಕು. ಮಾಡಬೇಕಾಗಿರೋದು 3 ಕ್ವಶನ್ ಸೆಕ್ಷನ್ ಸಿ ನಲ್ಲಿ, 3 ಕ್ವಶನ್ ಸೆಕ್ಷನ್ ಬಿ ನಲ್ಲಿ. ಹೌದಾ? ಒಂದೊಂದು ಕ್ವಶನ್ ಗೆ 14 ಮಾರ್ಕ್ಸ್ ಗೆ ಹಾಫ್ ಅನ್ ಅವರ್ ಹಾಫ್ ಅನ್ ಅವರ್ ತಗೊಂಡ್ರು, 1.5 ಅವರ್ ಅಲ್ಲಿ ಸೆಕ್ಷನ್ ಸಿ ಆಗೋಗುತ್ತೆ. ಇನ್ನ 1.5 ಅವರ್ ಇರುತ್ತೆ, 1 ಅವರ್ ಸೆಕ್ಷನ್ ಬಿ ತಗೊಳ್ಳಿ, ಇನ್ನ ಹಾಫ್ ಅನ್ ಅವರ್ ಇರುತ್ತೆ. 5 ಕ್ವಶನ್ ಒಂದೊಂದ್ ಲೈನ್ ಎರಡೆರಡು ಲೈನ್ ಬರೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ನಿಮ್ಗೆ? ಹೌದಾ? ಕ್ಲೀನ್ ಆಗಿ ಕ್ವಶನ್ ಓದಿ ಏನ್ ಕೊಟ್ಟಿದ್ದಾರೆ, ಪ್ರೊಫಾರ್ಮಲ್ ಇರೋ ಐಟಮ್ ಇತ್ತ ಡೆಬಿಟ್ ಹಾಕಿ ಇಲ್ಲ ಕ್ರೆಡಿಟ್ ಹಾಕಿ. ಅರ್ಥ ಆಗ್ತಿದ್ಯಾ? ಸೊ ದಟ್ಸ್ ಆಲ್. ಥ್ಯಾಂಕ್ ಯು ಸೋ ಮಚ್.